ಹೇಳ್ರಿ ಕರಾವಳಿಯವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೊದಲಿಗೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು 15-20 ದಿವಸದಿಂದ ಎಲ್ಲರೂ ಕೆಳಗಡೆ ಕೂತ್ ಮಾತಾಡಿದ್ವಿ, ಇವಾಗಲೂ ಅದೇ ಮಾಡೋಣ ಅಂತ. ಬಟ್ ಥಿಯೇಟ್ರು ತುಂಬಾ ಖುಷಿ. ಒಂದು ಇದು ನಮ್ಮ ಚಿತ್ರ ಅಂತ ನಾವು ಅವತ್ತು ಹೇಳಿಲ್ಲ, ಇವತ್ತು ಹೇಳಲ್ಲ, ನಾಳೆ ನೋಡಲ್ಲ. ಯಾಕಂದ್ರೆ ಇದು ಜನರ ಚಿತ್ರ, ನಾಡಿನ ಚಿತ್ರ. ಅದರ ನಿರ್ಮಾತೃ ಶ್ರೀಯುತ ರಮೇಶ್ ರೆಡ್ಡಿ ಸಾರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಈ ಸಂದರ್ಭದಲ್ಲಿ. ಅದರ ಮೆರಿಟ್ ಅನ್ನ ಈ ಮಟ್ಟಕ್ಕೆ ಎತ್ತರಕ್ಕೆ ಹಾರಿಸೋದಕ್ಕೆ ದಾರ, ಸೂತ್ರ, ಗೋಂದು ಎಲ್ಲಾ ಕೊಡಿಸಿದಂತ ಮಹನೀಯರು. ಇದು ಜನರಿಗೆ, ಜನರ ಚಿತ್ರನೇ ನಾವು ವಾಪಸ್ ಕೊಡ್ತಿದ್ದೀವಿ. ಜನ ಅವ್ರದ್ದು ಮಾಡ್ಕೋತಿದ್ದಾರಂತ. ಸುಮಾರು ಕಡೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದು ಅಂತ ಕೇಳಿದಾಗ ರೋಮಾಂಚನ ಆಗುತ್ತೆ ಒಂದ್ಸತಿ. ಅಯ್ಯೋ ನೆಕ್ಸ್ಟ್ ಶೋಗ್ ಬನ್ನಪ್ಪ ಅಂತ ವಾಪಸ್ ಹೋಗ್ಬಿಡಿ ಅನ್ನೋ ಥರನು ಅನ್ಸುತ್ತೆ. ಸರಿ ಸುಮಾರು 200 ಸ್ಕ್ರೀನ್ಗಳಲ್ಲಿ, ಮತ್ತೆ ಹೊರದೇಶ, ಹೊರ ರಾಜ್ಯ ಎಲ್ಲ ಸೇರಿ ಮತ್ತೆ ಇನ್ನೇನು 200-400 ಸೆಂಟರ್ಗಳಲ್ಲಿ ರಿಲೀಸ್ ಆದಂತಹ ಚಿತ್ರ. ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ರಿಲೀಸ್ ಆಗಿದೆ, ಮತ್ತೆ ಎಲ್ಲಾ ಕಡೆ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತೆ ಆ ಗಾಳಿಪಟ 13-14 ವರ್ಷ ಇನ್ ನೋಡ್ಕೊಂಡ್ ಬಂದ್ರು, ಮತ್ತೆ ಈ ಸಿನಿಮಾದ ಜರ್ನಿ ಇನ್ನ ತುಂಬಾ ವರ್ಷ ನಡೆಯುತ್ತೆ ಅನ್ನೋದನ್ನ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಇವತ್ತು ಹೇಳಿದ್ದಾರೆ. ಸೊ ಮೊದಲ ಪ್ರೇಕ್ಷಕರಾಗಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಮತ್ತೆ ಧನ್ಯವಾದ. ಅದೇ ಸಮ ಪ್ರಮಾಣದಲ್ಲಿ ಹದವಾಗಿ ಅಡಿಗೆ ಬೇಯಿಸ್ಬೇಕದು. ಎಸ್ಪೆಷಲಿ ಡೈಲಾಗ್ಸ್ ಬಂದಾಗೆಲ್ಲ ತುಂಬಾ ನಗ್ತಿರೋದು ನಾನು ಹೊರಗಡೆಯಿಂದ ಕೇಳಿಸ್ಕೊಂಡೆ. ಮತ್ತೆ ಎಮೋಷನ್ಸ್ ಬಂದಾಗ ಒಂದು ಸೈಲೆನ್ಸ್ ಇರುತ್ತೆ ಥಿಯೇಟ್ರಲ್ಲಿ. ಎಸ್ಪೆಷಲಿ ಗಣೇಶ್ ಮತ್ತೆ ತಾಯಿ ಮಗನ ದೃಶ್ಯ ಬಂದಾಗ ಒಂದು ವಿಶೇಷವಾಗಿ ಏನೋ ಒಂದು ಆವರಿಸ್ಕೊಳ್ಳುತ್ತೆ ಮೈಗೆ ನೋಡೋರಿಗೆ. ಮತ್ತೆ ಅನಂತ್ ಸರ್ ದೃಶ್ಯಗಳು ಬಂದಾಗಲೂ ಅಷ್ಟೇ, ತುಂಬಾ ಗ್ರ್ಯಾಂಡ್ ಆದ ಅಭಿನಯ ಅನಂತ್ ಸರ್. ಅಂತ ಘನತೆ ಇರೋ ನಟನೆ ತುಂಬಾ ದಿವಸ ಆಗಿತ್ತು ನಾನು. ಜೊತೆಗೆ ದಿಗಂತಿಗೆ, ಪವನ್ಗೆ, ಪ್ರತಿಯೊಬ್ಬ ನಾಯಕಿ ಮಣಿಗೆ, ಸಹ ಕಲಾವಿದರಿಗೆ ಎಲ್ರಿಗೂ ಅವರ ತುಂಬಾ ಶ್ರಮ ವಹಿಸಿ ಪರ್ಫಾರ್ಮ್ ಮಾಡಿರೋದಕ್ಕೆ ನನ್ನ ಧನ್ಯವಾದ. ಈ ತಂಡದ ಮುಖ್ಯಸ್ಥ ಆಗಿ ನಾ ಧನ್ಯವಾದ ಹೇಳಿದ್ಬಿಟ್ರೆ ಬೇರೆ ಏನು ಮಾಡಕ್ ಆಗ್ತಿಲ್ಲ. ಹೌದು, ನಾವು ಬದುಕಿರಬಹುದು ಪ್ರಾಯಶಃ, ಇಲ್ಲ ಕನಸಿರಬಹುದು ಇದು ಪ್ರಾಯಶಃ. ಆ ಹಾಡು ತುಂಬಾನೇ ಡೀಪಾಗಿ ಎಮೋಟ್ ಮಾಡುತ್ತೆ ನೋಡೋಗ್ರನ್ನು ಕೇಳೋಗ್ರನ್ನು ಕೂಡ. ಆ ಆಡಿಯೋ ರಿಲೀಸ್ ಆದಾಗಿಂದ ಇದುವರೆಗೂ ಚಿತ್ರಮಂದಿರದಲ್ಲಿ ಪ್ರತಿಯೊಂದು ಹಾಡನ್ನು ಎದ್ದೆತ್ತು ಕೂತ್ಕೋತಾ ಇದ್ದಾರೆ. ಮತ್ತೆ ಮತ್ತೆ ಮೆಲುಕು ಹಾಕೋಕೆ ಇನ್ ಮೇಲಿಂದ ಶುರು ಮಾಡ್ತಾರೆ. ಪ್ರತಿ ಹಾಡು ಅದ್ರ ಜರ್ನಿನ ಶುರು ಮಾಡುತ್ತೆ ಅಂತ ಅನ್ಬೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೊಮ್ಮೆ ಜಯ ಗಾಳಿಪಟ. ಮಳೆ ಅದು ಎಲ್ಲದರ ಹುಟ್ಟಲ್ಲಮ್ಮ. ಒಂದು ಗಿಡ ಹುಟ್ಟಬೇಕಂದ್ರೂ ಬೇಕು, ಭತ್ತ ತಿನ್ಬೇಕಂದ್ರೂ ಬೇಕು. ಮಳೆ ಅದು ಎಲ್ಲದ್ರ ಹುಟ್ಟದು. ಒಂದು ಗಿಡ ಬೆಳಿಬೇಕಂದ್ರೂ ಬೇಕು, ನಾವು ಅನ್ನ ತಿನ್ಬೇಕಂದ್ರೂ ಭತ್ತ ಬೆಳಿಬೇಕು. ಈ ತರ ಬೈತಾ ಇದ್ದಾರೆ ನೋಡೋರು. ಅದನ್ನ ನೀವು ನೋಟಿಸ್ ಮಾಡಿರೋದು ನನಗೆ ತುಂಬಾ ಖುಷಿ. ಯಾಕಂದ್ರೆ ಮಳೆ ಹಾಕ್ತಿದ್ದಂಗೆಲ್ಲ ನಮ್ಗೆ ಬೆಳಿಗ್ಗೆ 6-7 ಸೂರ್ಯ ಬರೋದ್ರೊಳಗಡೆ ತೆಗೆದಂತ ಶಾಟ್ಗಳು ತುಂಬಾ ಚೆನ್ನಾಗಿದೆ. ಸಂತೋಷ ಪಾತ್ರ, ಒಂದು ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.